ಕಿರುತೆರೆಯಿರಲಿ ಹಿರಿತೆರೆಯಿರಲಿ ನಟಿಯರು ತಮ್ಮ ಫಿಟ್ನೆಸ್ಗೆ ದೇಹ ಸೌಂದರ್ಯಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಟಿವಿ ಪರದೆಯ ಮೇಲೆ ಕಾಣಿಸಿಕೊಳ್ಳಬೇಕು ಅಂದರೆ ಆ ಮಟ್ಟಿಗಿನ ಪೂರ್ವ ತಯಾರಿ ಬೇಕಾಗುತ್ತದೆ. ಹಾಗಾಗಿಯೇ ಎಲ್ಲರೂ ಈ ಕ್ಷೇತ್ರಕ್ಕೆ ಸೂಟ್ ಆಗುತ್ತಿಲ್ಲ. ಹಾಗೆ ಯಾರಪ್ಪ ಅಷ್ಟು ಅಟ್ರಾಕ್ಟಿವ್ ಅಂದರೆ ಕಣ್ಮುಂದೆ ಬರೋದೇ ನಿವೇದಿತಾ ಗೌಡ. ನಿವೇದಿತಾ ಗೌಡ ಬರ್ತಾ ಬರ್ತಾ ತುಂಬಾ ಫೇಮಸ್ ಆಗ್ತಿದ್ದಾರೆ. ತಮ್ಮ ಸೌಂದರ್ಯದ ಮೂಲಕ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಬೇರೆ ಬೇರೆ ಶೋಗಳಲ್ಲಿ ಕಾಣಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಅವರು ಗಿಚ್ಚಗಿಲಿಗಿಲಿ ಶೋನಲ್ಲಿ ಸ್ಪರ್ಧಿಯಾಗಿ ತುಂಬಾ ಮನರಂಜನೆ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಫಾಲೋವರ್ಸ್ಗಳನ್ನು ಕೂಡ ಹೆಚ್ಚು ಮಾಡಿಸಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲಿ ಸಾಮಾನ್ಯ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ನಿವೇದಿತಾ ಗೌಡ ಅವರ ಕ್ಯೂಟ್ನೆಸ್, ಇನೋಸೆನ್ಸ್, ಅವರ ಇಂಗ್ಲಿಷ್ ಆಕ್ಸೆಂಟ್ನ ಕನ್ನಡ ಮಾತನಾಡುವಿಕೆ ಜನರಿಗೆ ಹೆಚ್ಚು ಇಷ್ಟವಾಯಿತು. ಬಳಿಕ ತನ್ನೊಂದಿಗೆ ಸ್ಪರ್ಧಿಯಾಗಿದ್ದ ಚಂದನ್ ಶೆಟ್ಟಿ ಅವರನ್ನು ಪ್ರೀತಿಸಿ ಮದುವೆಯಾದರು. ಇದೀಗ ರ್ಯಾಪರ್ ಚಂದನ್ ಶೆಟ್ಟಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಂಚಿಕೊಳ್ತಾರೆ. ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ. ಇದರ ಜೊತೆಗೆ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಒಂದನ್ನು ತೆರೆದಿದ್ದಾರೆ. ಇದರಲ್ಲಿ ತಾವು ಅಡುಗೆ ಮಾಡುವುದರಿಂದ ಹಿಡಿದು ಅವರ ಡ್ರೆಸ್ಸಿಂಗ್, ಅವರ ಕಾರ್ಯವೈಖರಿ ಮುಂತಾದವುಗಳನ್ನು ಪೋಸ್ಟ್ ಮಾಡುತ್ತಲೇ ಇರ್ತಾರೆ. ನಿವೇದಿತಾ ಗೌಡ ಅವರ ಪ್ರತಿಯೊಂದು ವಿಡಿಯೋಗಳನ್ನು ಅವರ ಅಭಿಮಾನಿಗಳು ವೀಕ್ಷಿಸುತ್ತಾರೆ, ಜೊತೆಗೆ ಹೆಚ್ಚು ಹೆಚ್ಚು ಲೈಕ್ ಮಾಡ್ತಾರೆ. ಪತಿ ಚಂದನ್ ಶೆಟ್ಟಿ ಜೊತೆಗೆ ಬೇರೆ ಬೇರೆ ರೀಲ್ಸ್ಗಳನ್ನು ಮಾಡುವ ನಿವೇದಿತಾ ಅವರು ಇತ್ತೀಚೆಗೆ ಒಂದು ಹೊಸ ಸುದ್ದಿಯನ್ನು ಹಂಚಿಕೊಂಡಿದ್ರು. ಅದೇನು ಗೊತ್ತಾ? ಆ ಎಲ್ಲ ಮಾಹಿತಿಯನ್ನು ನೋಡೋದಕ್ಕೂ ಮುಂಚೆ ನೀವು ಕೂಡ ನಿವೇದಿತಾ ಗೌಡ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ಕನ್ನಡ ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳ ಎಲ್ಲ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿವೇದಿತಾ ಗೌಡ ಅವರು ಯಾವ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇಲ್ಲ, ಆದರೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅದು ಯಾವ ಕೆಲಸದಲ್ಲಿ ಅಂದರೆ, ಈಗ ಮಿಸ್ಟ್ರೆಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ನಿವೇದಿತಾ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ತಾನು ಈ ಸ್ಪರ್ಧೆಗೆ ಯಾವ ರೀತಿ ಸಿದ್ಧರಾಗ್ತಿದ್ದೇನೆ ಎನ್ನುವ ವಿವರಣೆ ಇರುವ ಒಂದು ವಿಡಿಯೋವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಅಷ್ಟು ಸುಲಭವಲ್ಲ. ಅಲ್ಲಿ ಹೇಗೆ ನಡೆಯಬೇಕು ಅಂದರೆ, ಕ್ಯಾಟ್ವಾಕ್, ಉಡುಗೆ ತೊಡುಗೆಗಳು, ಹಾವಭಾವ ಮೊದಲಾದ ಮ್ಯಾನರಿಸಂ ಬಗ್ಗೆ ತರಬೇತಿಯನ್ನು ಪಡೆದುಕೊಳ್ಳಬೇಕು. ತಾವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾವ ರೀತಿ ತರಬೇತಿಯನ್ನು ಪಡೆದುಕೊಳ್ತಿದ್ದೇನೆ ಎಂಬುದನ್ನು ಈ ವಿಡಿಯೋ ಮೂಲಕ ನಿವೇದಿತಾ ಹೇಳಿದ್ದರು. ಇನ್ನು ಈ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ನಿವೇದಿತಾ ಅವರು ಹಲವು ಬೇರೆ ಬೇರೆ ರೀತಿಯ ಫೋಟೋಶೂಟ್ಗಳನ್ನು ಕೂಡ ಮಾಡಿಸಿದ್ದಾರೆ. ಇತ್ತೀಚೆಗೆ ಮೊದಲಿಗಿಂತ ಫಿಟ್ ಆಗಿ ಕಾಣುತ್ತಿರುವ ನಿವೇದಿತಾ ಅವರು ಮಿಸ್ ಇಂಡಿಯಾ ಆಗಲು ಉತ್ಸುಕರಾಗಿದ್ದಾರೆ. ಅದಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಿವೇದಿತಾ ಅವರ ಫಿಟ್ನೆಸ್ಗೆ ಫಿದಾ ಆಗಿರುವ ಅಭಿಮಾನಿಗಳು ಸ್ಪರ್ಧೆಯಲ್ಲಿ ಗೆಲ್ಲುವಂತೆ ವಿಶ್ ಮಾಡ್ತಿದ್ದಾರೆ. ನೀವು ಕೂಡ ನಿವೇದಿತಾ ಅವರಿಗೆ ವಿಶ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನದ ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಓಂ ಶ್ರೀ ಕೇರಳ ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯಾಲಯ. ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಶ್ವಥ್ ನಾರಾಯಣ್ ಭಟ್ ಗುರುಜಿ ನಿಮ್ಮ ಜೀವನದ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ಇಂದೇ ಸಂಪರ್ಕಿಸಿ 9886556771.